ಹಲೋ ಅಪಿ, ಗುರುಗಳೇ ನಮಸ್ಕಾರ. ಏನ್ ಹಸು ಇದೆ ನಿನ್ನ ಹತ್ರ? ಅದು ಅದೇ ಇಲಾತಿ ಹಸುಗಳು ಬರ್ತಾವಲ್ಲ, ಜೆರ್ಸಿ. ಜೆರ್ಸಿ. ಓಕೆ, ಗಂಡು ಕರು ಹುಟ್ಟಿದೆ ಮನೇಲಿ, ಯಾವ್ದೇ ಇರ್ಲಿ, ಎಷ್ಟು ಜನ ನಿನಗೆ ಸಪೋರ್ಟ್ ಮಾಡ್ತಾ ಇದಾರೆ? ಸಪೋರ್ಟ್ ಮಾಡ್ತಾ ಇರೋದು ಅಲ್ಲೇ ಎಲ್ಲಾರು ಸಪೋರ್ಟಿಂಗ್ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಅವ್ರದೇ ಡಿಸಿಷನ್, ನಾನು ಕೊಡ್ಬಾರ್ದು ಅಂತ ಅನ್ಬಿಟ್ಟು, ಅದೇ ಯಾರಿಗಾದ್ರೂ ಸರಿ ಅದನ್ನ ಕೊಟ್ಬಿಡ್ಬೇಕು ಅಂತ ಅವ್ರದ್ದು ಇದು. ಎಷ್ಟು ದಿನದ ಮಗು ಅದು? ಇವತ್ತೇ ಹುಟ್ಟಿರೋದು, ಇವಾಗ್ಲೇ ಅವರು ಪ್ಲಾನ್ ಮಾಡ್ತಾ ಇದಾರೆ ಕೊಡ್ಬೇಕು ಅಂತ. ಆಯ್ತು, ಮನೆಗಳೇ ಪತನ ಆಗೋಗುತ್ತೆ. ಇಷ್ಟ ಇದ್ರೆ ಸಾಕಿ ನೀವು, ಅದಕ್ಕೇನೆ ಗುರುಗಳೇ ನೀವು ಹಸುನೇ ಕೊಟ್ಬಿಡಿ ಜೊತೆಗೆ. ಆದ್ರೆ ಈ ರೀತಿ ನೀವು ತಾಯಿ ಮಕ್ಕಳನ್ನ ಬೇರೆ ಮಾಡಿದ್ರೆ ನಿಮಗ್ ಮುಂದೆ ಆಗೋ ಮಕ್ಕಳಿಗೆ ತೊಂದರೆ ಆಗುತ್ತೆ. ನಾನು ಮನೆ ಮನೆ ಎಕ್ಸಾಂಪಲ್ ನೋಡಿದೀನಿ, ನಾಯಿಗಳಿಗೆ ತಪ್ಪು ಮಾಡಿರೋರಿಗೆ ಮಕ್ಕಳಿಗೆ ಮದ್ವೆ ಆಗ್ತಿಲ್ಲ. ಸ್ಟೆರಿಲೈಸ್ ಮಾಡ್ತಾರಲ್ಲ ನಾಯಿಗೆ, 34 ವರ್ಷ ಆದ್ರೂ ಮಗನಿಗೆ ಮದ್ವೆ ಆಗಿರ್ಲಿಲ್ಲ. ಹೋಗಿ ನೋಡಿದ್ರೆ ಅವ್ರ ಮನೇಲಿ ಒಂದ್ ನಾಯಿಗೆ ಸ್ಟೆರಿಲೈಸ್ ಮಾಡ್ಬಿಟ್ಟಿದಾರೆ ಮಕ್ಕಳಾಗ್ದಂಗೆ, ಮದ್ವೆ ಆಗ್ತಿಲ್ಲ. ಕೋಟಿಗಟ್ಲೆ ಆಸ್ತಿದೆ. ಇಂತ ಪ್ರಾಣಿಗಳ ಜೊತೆ ಚೆಲ್ಲಾಟ ಆಡಬಾರ್ದು. ಅವರಿಗೂ ಗೊತ್ತು, ಬಟ್ ಎಲ್ಲಾ ಲೆಕ್ಕಾಚಾರದ ಬದುಕು ಮಾಡ್ತಾರೆ ಗುರುಗಳೇ. ಅದೇ ನಮ್ಮ ಲೆಕ್ಕಾಚಾರ ಮಾಡೋದಾದ್ರೆ ಪ್ರಾಣಿಗಳಿಂದ ಸಂಪಾದನೆ ಮಾಡೋದೇ ಬೇಡ, ಬೇರೆ ನಿರ್ಜೀವಿಗಳಿಂದ ಸಂಪಾದನೆ ಮಾಡ್ಕೊಳ್ಳಿ. ಯಾವ್ದಾದ್ರು ಹಾರ್ಡ್ವೇರ್ ಬಿಸ್ನೆಸ್ ಮಾಡಿ. ಈ ರೀತಿ ಪ್ರಾಣಿಗಳಿಂದ ಬದುಕಬೇಕು ಅಂತ ಗೊತ್ತಾದಾಗ ಪ್ರಾಣಿಗಳ ಫೀಲಿಂಗ್ಸ್ ಗೆ ಗೌರವ ಕೊಡಬೇಕು. ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಗೌರವ ಕೊಡುತ್ತೆ. ಅದು ನನಗೆ ಗೊತ್ತಾಯ್ತು ಗುರುಗಳೇ, ನಾನು ನಿಮ್ ಜೊತೆ ನಿಮ್ ವಿಡಿಯೋ ಎಲ್ಲ ನಾನು ನೋಡಿದೀನಿ. ಆಸ್ತಿಗೆ ಜಗಳವಾಡುವುದಿಲ್ಲ, ಹೇಳು. ನಾನು ಆಸ್ತಿ ಪಾಸ್ತಿಗೆ ಜಗಳವಾಡುವುದಿಲ್ಲ. ನಾನು ಈ ಜೀವಿಗೋಸ್ಕರ ಜಗಳ ಆಡ್ತೀನಿ. ಆ ಮಗುನ ನಾನು ಬಿಡೋದಿಲ್ಲ, ಅದ್ ಏನಾದ್ರೂ ಆಗೋಗ್ಲಿ, ನಾನು ಮಾತ್ರ ಕೊಡ್ಲು ಬಿಡೋದಿಲ್ಲ ಅಂತ ಹೇಳ್ಬಿಡು. ಅದೇನು ತಾಯಿ ಮಗು, ನೀನೊಂದ್ ದಿವ್ಸ ಬಿಟ್ಟೋದ್ರೆ ನಿಮ್ ತಾಯಿ ಹೊಟ್ಟೆ ಚುರ್ರನತ್ತೆ ಅಂತದ್ದು. ಅದನ್ನ ಬಿಟ್ಟು ಮನೆಯಲ್ಲಿ ದೊಡ್ಡ ರಾದ್ದಾಂತಕ್ಕೆ ಪುನಾದಿ ಆಗ್ತಾ ಇದಾರಲ್ಲೋ. ಹೌದು ಹೌದು ಗುರುಗಳೇ, ಈ ತರದ್ದೆಲ್ಲ ನಡೀತೇವೆ. ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ. ಬರೀ ಮದುವೆ ಆಗಿ ಮಕ್ಕಳಾದ್ಮೇಲೂ ನಿನಗೊಂದು ಅನ್ಯಾಯದ ಮನೇಲಿ ಆಗ್ತಾ ಇರೋ ಅನ್ಯಾಯನ ಎದುರಿಸೋಕ್ ಶಕ್ತಿ ಇಲ್ಲ, ಇನ್ನು ಲೋಕದಲ್ಲಾಗೋ ಅನ್ಯಾಯನ ಏನೋ ಎದುರಿಸ್ತೀಯ ನೀನು. ಓಕೆ ಗುರುಗಳೇ, ಅದೇ ಈಗ ನಾನು ಇದ್ ಮಾಡ್ತೀನಿ ಗುರುಗಳೇ. ಭಯ ಗಳಿಸ್ಲೇಬೇಕು, ಯಾಕಂದ್ರೆ ಇದು ಜೀವಿಗಳ ವಿಚಾರ. ನೀನೇನಾದ್ರೂ ಟೆಲಿವಿಷನ್ ಫ್ರಿಜ್ಗೋಸ್ಕರ ಜಗಳ ಆಡಿದ್ರೆ ಸೋತ್ರೂ ಪರವಾಗಿಲ್ಲ. ಈ ವಿಚಾರದಲ್ಲಿ ತಾಯಿ ಮಗುನ ಬೇರ್ಪಡಿಸಬೇಡ. 3 ತಿಂಗಳು ತಾಯಿನೇ ಗುಂಗ್ಬೇಕು, ನೀನ್ ಇನ್ನು ಹಾಲು ಕುಡ್ದಿದ್ ಸಾಕು ಅಂತ. ಅಲ್ಲಿವರೆಗೂ ಆ ಕರುನ ಮನೇಲಿ ಇಟ್ಕೋ. ಅದಾದ್ಮೇಲೆ ನೀನು ಆ ಕರುನ ಯಾರಾದ್ರೂ ಸಾಕುವಂತಹ ರೈತರಿಗಾಗ್ಲಿ, ಬ್ರೀಡ್ ಮಾಡೋ ರೈತರಿಗಾಗ್ಲಿ, ಅಥವಾ ಅದನ್ನ ಬೀದಿ ಬಸವಂತರ ಬಿಟ್ಬಿಡೋ. ಊರು ಆಚೆ ಕಾಡಲ್ಲ, ಕಾಡಿಗೆ ಬಿಡೋಂಗಿಲ್ಲ ನೀವು, ಯಾಕಂದ್ರೆ ಕಾಡಲ್ಲಿ ನಿಯಮಗಳಿದೆ. ಇಲ್ಲ ಇಲ್ಲ, ಕಾಡಿಗೆ ಬಿಡೋದ್ ಬೇಡ ಗುರುಗಳೇ. ಅದಕ್ಕೇನಾದ್ರೂ ವ್ಯವಸ್ಥೆ ನಾನು ಮಾಡ್ತೀನಿ. ಇಲ್ಲ ವ್ಯವಸ್ಥೆ ಅಲ್ವೋ, ಅದು ಗೋಶಾಲೆಗಳು ತಗೋತಾರೆ 3 ತಿಂಗಳು. ಅದೆಲ್ಲ ನಾನು ಹೇಳಿದ್ದು. ಬೀದಿ ಬಸವಂತರ ಬದುಕುತ್ತದೆ, ಇದಕ್ಕೇನು ಹುಲ್ಲಿಗೂ ಕೊರತೆ ಇದೆಯಾ? ಅದನ್ನ ಕಾಡ್ಗೆ ಯಾಕೆ ಬಿಡಬಾರ್ದು ಅಂದ್ರೆ, ಈ ಊರಿನ ಹಸುಗಳ ಕ್ರಿಮಿ ಬ್ಯಾಕ್ಟೀರಿಯಾಗಳು, ಕಾಡಿನ ಪ್ರಾಣಿಗಳ ಬ್ಯಾಕ್ಟೀರಿಯಾಗಳು ಬೇರೆ ಬೇರೆ ಇರುತ್ತೆ. ಅವು ಅನೇಕ ರೋಗಗಳನ್ನ ಹರಡುತ್ತೆ. ಹಾಗಾಗಿ ಕಾಡಿಗೆ ಬಿಡೋ ಹಾಗಿಲ್ಲ ಊರು ಪ್ರಾಣಿಗಳನ್ನ, ಸಾಕು ಪ್ರಾಣಿಗಳನ್ನ. ನೀನ್ ಇದನ್ನ, ನಿನ್ನ ಗುಣ ಇದೆಯಲ್ಲ, ದೇವರು ಮೆಚ್ಚುತ್ತಾರೆ ಕಣೋ. ಈ ಒಂದು ನಿರ್ಧಾರದಲ್ಲಿ ಅಪ್ಕೊಂಡ್ಬಿಡು ಆ ಮಗುನ, ಕರುಣ. ನಾನ್ ಬಿಡೋದಿಲ್ಲ, ಅದ್ ಏನಾದ್ರೂ ಆಗ್ಲಿ. ನನಗೆ ಏನಾದ್ರೂ ನೀವು ಬಾಯಿ ತಪ್ಪಿಸಿ, ನನಗೆ ಏನಾದ್ರೂ ಕಣ್ ತಪ್ಪಿಸಿ ಇದನ್ನ ಕೊಟ್ಟಿದ್ದೀರಿ ಅಂದ್ರೆ ಮತ್ತೆ ಜೀವನದಲ್ಲಿ ನಾನು ಈ ಮನೇಲಿ ವಾಸ ಮಾಡಲ್ಲ ಅಂತ ಹೇಳು. ಅದ್ ಏನಾಗೋದ್ರೂ ಆಗೋಗ್ಲಿ, ಏನೋ ಒಂದು ಸಂವೇದನೆ ಇಲ್ದಿರೋ ಮನೇಲಿ ಇರೋದಾದ್ರೂ ಹೆಂಗೋ. ಹೌದು, ಅಷ್ಟು ಧೈರ್ಯ ಇಲ್ವೇನೋ ನಿನಗೆ? ನಿಮ್ ಮನೆ ಅಂತ ಇನ್ನು ಊರ್ಲೇನೋ ಜಗಳ, ನಾಳೆ ಊರಲ್ಲಿ ಒಂದು ಅನಾಹುತ ಆಗತ್ತೆ, ಹೆಂಗೋ ಓಡಾಡ್ತೀಯ ನೀನು? ನೀನೇನ್ ಕೆಟ್ಟದಕ್ಕ ಹೋರಾಡ್ತಾ ಇದೀಯಾ, ಒಳ್ಳೇದಕ್ಕೆ ಹೋರಾಡ್ತಾ ಇದೀಯಪ್ಪ. ಅಂತಹ ಬದುಕು ನನಗ್ ಬೇಡ. ಆ ಸಂಪಾದನೆ, ಆ ಮಗುವಿನ ಪಾಲಿನ ಹಾಲಿನ ಕುಡಿದು ಅದನ್ನ ಮಾರಿ ತಿಂದ ಹಣದಲ್ಲಿ ನನ್ನ ಮಕ್ಕಳು ಬೆಳೆಯುವುದೇ ಬೇಡ ಅಂತ ಹೇಳ್ಬಿಡು. ಸರಿ ಗುರುಗಳೇ. ವೀರ, ನೀನ್ ಇವಾಗ ಗುಡ್ ನ್ಯೂಸ್ ಕೊಡ್ಬೇಕು ನನಗೆ. ನನ್ನ ಕೈಲಿ ಆಗ್ತಾ ಇಲ್ಲ ಈ ದುಃಖ ತಡ್ಕೊಳಕ್ಕೆ. ಸರಿ ಗುರುಗಳೇ, ಅದೇ ನಾನು ಗೊತ್ತಾಯ್ತು, ನನ್ ಗೊತ್ತು. ನಾನು ನಿಮ್ದು ಎಲ್ಲಾ ವಿಡಿಯೋಸ್ ನಾನು ವಾಚ್ ಮಾಡ್ತಾ ಇದ್ದೀನಿ. ನಾನ್ ಇದ್ ಮಾಡ್ತೀನಿ ಗುರುಗಳೇ, ನಾನು ಪ್ರತಿರೋಧಿಸ್ತೀನಿ. ಇದನ್ನ ಖಂಡಿಸ್ಬಿಟ್ಟು ನಾನು ಆ ಮಗುನ್ ಉಳಿಸು, ಮತ್ತೆ ಆ ತಾಯಿನ್ ಮಾರ್ಬಿಡೋ ಕೇಳು. ಯಾಕಂದ್ರೆ ಜರ್ಸಿ ನೀವು ಇದನ್ನ ಏನಂತ ಹೇಳಿ, ನಾನು ಒಳ್ಳೆ ಆರೋಗ್ಯವಂತ ಹಾಲಿಗೆ ಭಾರತೀಯ ತಳಿಗಳನ್ನ ಬಳಸಿ. ಈ ಭಾರತೀಯ ತಳಿಗಳಲ್ಲಿ ಗಂಡುಕರು ಆದ್ರೂ ಅದು ರೈತನ ಕೆಲ್ಸಕ್ಕೆ ಬರುತ್ತೆ. ಒಳ್ಳೆ 65,000-70,000 ರೂಪಾಯಿ ಇದು ಕರು ಆಗುತ್ತೆ ದೊಡ್ಡದಾದ್ಮೇಲೆ. ದೊಡ್ಡದಾಗಿ ರೈತರಿಗೆ ಒಳ್ಳೆ ಉಳೋದಕ್ಕೆ ಯೂಸ್ ಆಗುತ್ತೆ. ಈ ನಡುವೆ ಟ್ರ್ಯಾಕ್ಟರ್ಗಳು ಉಪಯೋಗ ಇಲ್ಲ ಅಂತ ಗೊತ್ತಾಗಿದೆ. ಭೂಮಿ ಗಡಸಾಗತ್ತಂತೆ, ಎತ್ತುಗಳೇ ಬೆಟರು. ಹಾಗಾಗಿ ಮತ್ತೆ ಎತ್ತುಗಳ ಗೊಬ್ಬರಕ್ಕೆ ತುಂಬಾ ಡಿಮ್ಯಾಂಡ್ ಬರುತ್ತೆ. ಮುಂದೆ ನೋಡು, ಈ ಹಸುವಿನ ಗೊಬ್ಬರದಿಂದ BTS ಬಸ್ಸುಗಳು ಶುರುವಾಗುತ್ತೆ. ಅವಾಗ ಯಾವ ತರ ಜಾಸ್ತಿ ಹಸು ಇದ್ರೆ ಅವರೇ ಅದೃಷ್ಟವಂತರು, ಹಾಲೆಲ್ಲ ಫ್ರೀ ಆಗಿ ಕೊಟ್ಬಿಡ್ತಾರೆ. ಆದ್ರೆ ಗೊಬ್ಬರಕ್ಕಿರೋ ಬೆಲೆ ಅನ್ಲಿಮಿಟೆಡ್ ಆಗ್ಬಿಡುತ್ತೆ, ಪೆಟ್ರೋಲ್ ತರ ಆಗೋಗುತ್ತೆ. ಹಾಗಾಗಿ ಇದು ದುಡ್ಡುಗೋಸ್ಕರ ಬದುಕಲ್ವೋ. ಈ ವಿಡಿಯೋನ ಸಂದರ್ಭ ಬಂದಾಗ ಹಂಚ್ಕೋತೀನಿ, ಜನಕ್ ಬುದ್ಧಿ ಬರುತ್ತೆ. ಗಂಡ್ಗರುಗಳನ್ನ ಕೊಡೋದು ಇಲ್ಲ. ನಮ್ಮ ಹಳ್ಳಿಯಲ್ಲಿ ಟೋಟಲಿ ಎಲ್ಲಾರ್ ಮೈಂಡ್ ಸೆಟ್ ಹಿಂಗೆ ಆಗಿದೆ ಗುರುಗಳೇ, ಬದಲಾಯಿಸಬೇಕು ಅಂತ. ಫಸ್ಟ್ ನಿಮ್ಮನೆದು ನಾಳೆ ಹೇಳಿದ್ರೆ ನಾವು ತಪ್ಪು ಮಾಡಬಾರ್ದು, ಫಸ್ಟ್ ನಾವು ಕರೆಕ್ಟ್ ಆಗಿ ಇದ್ಕೊಂಡು ಆಮೇಲೆ. ಇನ್ನೊಂದು ಹೇಳಿಲ್ಲ, ತಾಯಿ ಈ ಜಗತ್ತಿನಲ್ಲಿ ತಾಯಿ ಮಗುಗೆ ಕಾರ್ಯಕ್ರಮ ಮಾಡಲ್ಲ. ಯಾಕೆ ಹೇಳು? ಗಂಡ ಹೆಂಡತಿಗೆ ಮದುವೆ ಅಂತ ಮಾಡ್ತಾರೆ, ವಿವಾಹ ಬಂಧನ ಅಂತ ಮಾಡ್ತಾರೆ. ಅಂದ್ರೆ ಬಂಧನ ಅಂತ ಎಲ್ಲರೂ ಸೇರಿ ಅವರಿಬ್ಬರು ಕೈ ಒಟ್ಟಿಗೆ ಮಾಡಿ ಕಟ್ಟಾಕಿ ಎಲ್ಲ ಮಾಡ್ತಾರೆ. ಆದ್ರೆ ತಾಯಿ ಮಗು ವಿಚಾರಕ್ಕೆ ಯಾರು ಮಾಡಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ ಬಿಡಿಸಲಾರದ ಬಂಧ ಅದು. ಇಂತ ಜಗತ್ತಿನ ಬಿಡಿಸಲಾರದ ಬಂಧನ ಬಿಡಿಸಿದ್ರೆ ಆ ತಾಯಿ ಹೊಟ್ಟೆ ಒಳಗಡೆ ಗರ್ಭದಲ್ಲಿ ಪಾರ್ವತಿ ಇರ್ತಾಳೆ. ಆ ಅಮ್ಮ ಮುನಿದ್ರೆ ಚಂಡಿ ಚಾಮುಂಡಿ ಆಗಲ್ವೇನೋ? ಹೌದು, ಏನೋ ಇದು ಬೇಡ ಬಂಗಾರು, ನಿನ್ ಕಾಲ್ ಹಿಡಿತೀನೋ ಆ ಮಗುನ್. ಇಲ್ಲ ಗುರುಗಳೇ, ಇಲ್ಲ, ನಾನ್ ನಿಮ್ಮನ್ ಮೀಟ್ ಮಾಡ್ಬೇಕು ಒಂದ್ಸಲ, ನಾನ್ ಮಾತಾಡ್ಬೇಕು ಗುರುಗಳೇ. ಮತ್ತೆ ನಾನ್ ಇನ್ನೊಂದ್ ನಿಮ್ ಹತ್ರ ಕೇಳ್ಕೋಬೇಕಾಗಿರೋದು ಏನಂದ್ರೆ, ನಿಮ್ದು ಕಿತ್ತಡಿ ಮತ್ತೆ ವೃಕ್ಷರಕ್ಷ ಇದ್ರಲ್ಲಿ ನನ್ಗೊಂದ್ ಸ್ವಲ್ಪ ಇದ್ ಮಾಡಿ ಗುರುಗಳೇ, ನಾನು ಪಾರ್ಟಿಸಿಪೇಟ್ ಮಾಡಿ ನಾನ್ ಇದ್ ಮಾಡ್ಬೇಕು. ಆದ್ರೆ ನಿಮ್ ಮನೆಗ್ ಬರ್ತೀನಿ ಒಂದ್ಸಲ. ಬಟ್ ನೀನು ಆ ಕರು ಜೊತೆ ನೀನು ನಿನ್ ಮಕ್ಕಳೆಲ್ಲ ಅಪ್ಕೊಂಡು ಇವತ್ತಿಂದ ಸ್ಪೆಷಲ್ ಪ್ರೀತಿ, ಅದಕ್ಕೆ ನೀವು ಕರ್ಣ ಅಂತ ಹೆಸರಿಡು. ಓಕೆ? ಯಾಕಂದ್ರೆ ಅವನು ಚಿಕ್ಕ ವಯಸ್ಸಿಂದ ತಾಯಿನ ದೂರ ಮಾಡ್ಕೊಳ್ಳುವಂತ ದುಃಖ ಅನುಭವಿಸಿದವನು. ಕರ್ಣ ಅಂತ ಹೆಸರಿಟ್ಟು ನೀನು ಹೊಸ ಆಯಾಮ ಶುರು ಮಾಡು. ನೀನು ನಿನ್ನ ಪತ್ನಿ ಫುಲ್ ಫ್ಯಾಮಿಲಿ ಅದನ್ನ ಅಪ್ಕೊಂಡು ಒಂದು ಫೋಟೋ ತೆಗೆದು ಇವತ್ತಿನಿಂದ ಇದರ ಜವಾಬ್ದಾರಿ ನನ್ನದು ಅಂತ ಇದು ಮಾಡ್ಕೊಂಡು, ಅದ್ 3 ತಿಂಗಳಾದ್ಮೇಲೆ ಅದಕ್ಕೊಂದು ವ್ಯವಸ್ಥೆ ಮಾಡಿ ಯಾವ್ದಾದ್ರು ಆಶ್ರಮಕ್ಕೆ ಕೊಟ್ಬಿಡು. ಓಕೆ? ಸರಿ ಗುರುಗಳೇ, ನಾನು ಮಾಡ್ತೀನಿ ಗುರುಗಳೇ. ಸರಿ ಬಂಗಾರ, ಥ್ಯಾಂಕ್ ಯು ಬಂಗಾರ. ನಿಜವಾಗ್ಲೂ ಮನ್ಸು ಮುಚ್ಚುವಂತಹ ಮಾತು. ಇವತ್ತು ಬೆಳಗ್ಗೆ ಒಳ್ಳೆ ಬೆಳಗು ಶುರುವಾಯ್ತು ನಿನ್ನಿಂದ. ಮಾತ್ ಕೊಡ ನೀನು. ನಿಜವಾಗ್ಲೂ ನಾನು ಬಿಡಲ್ಲ ಗುರುಗಳೇ ಅಂತ ಹೇಳು. ಇಲ್ಲ, ನಾನು ಬಿಡಲ್ಲ. ಅದ್ ನಿಮ್ಗೆ 3 ತಿಂಗಳು ಬಿಡಲ್ಲ ಅಹೋರಾತ್ರ ಅಂತ ಹೇಳು. ಬಿಡಲ್ಲ ಅದನ್ನ, ನಾನು ಬಿಡಲ್ಲ ಅಹೋರಾತ್ರ ಅದನ್ನ. ನಾನ್ 3 ತಿಂಗಳು ಆದ್ಮೇಲೆ ಅದು ಸ್ಟೇಟಸ್ ನಿಮ್ಗೆ ಹಾಕ್ತೀನಿ. ಅದ್ ಏನಾಗುತ್ತೆ, ಏನ್ ಮಾಡಿದ್ವು, ಏನಾಯ್ತು ಅಂತ ಅನ್ಬಿಟ್ಟು ನಾನು ಇದ್ ಮಾಡ್ತೀನಿ. ಓಕೆ ಬಂಗಾರ. ಓಕೆ, ಥ್ಯಾಂಕ್ ಯು ಬಂಗಾರ. ಓಕೆ, ಥ್ಯಾಂಕ್ ಯು.